ಜಿಲ್ಲಾಧಿಕಾರಿಯವರ ಆದೇಶದಂತೆ 50 ಕ್ಕಿಂತ ಅಧಿಕ ಕೊರೋನಾ ಸಕ್ರಿಯ ಪ್ರಕರಣಗಳಿರುವ ಗ್ರಾಮಗಳು ಈಗಾಗಲೇ ಸೀಲ್ ಡೌನ್ ಆಗಿವೆ. ಈ ನಿಟ್ಟಿನಲ್ಲಿ ಕಾಪು ಪುರಸಭೆ ವ್ಯಾಪ್ತಿಯಲ್ಲಿಯೂ ಅಧಿಕ ಪ್ರಕರಣಗಳಿದ್ದು ಕಾಪುಪೇಟೆ ಸಂಪೂರ್ಣ ಸೀಲ್ ಡೌನ್ ಆಗಲಿದೆ. ಯಾವುದೇ ವ್ಯವಹಾರಕ್ಕೆ ಅವಕಾಶ ಇಲ್ಲ ಎಂಬ ವದಂತಿ ಹರಡಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಾಪು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ ನಾವಡ ಮೂರು ಪಂಚಾಯತಿಗಳನ್ನು ಒಳಗೊಂಡು ಕಾಪು ಪುರಸಭೆ ವ್ಯಾಪ್ತಿಯಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳು ಕಡಿಮೆ ಇರುವುದರಿಂದ ಜನರು ಭಯಪಡುವ ಅಗತ್ಯವಿಲ್ಲ ಹಾಗೂ ಸೀಲ್ ಡೌನ್ ಬಗ್ಗೆ ಮೇಲಾಧಿಕಾರಿಗಳಿಂದ ಸೂಚನೆಯೂ ಬಂದಿಲ್ಲ. ಹಾಗಾಗಿ ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಕೊರೋನಾ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಸೋಂಕು ನಿಯಂತ್ರಿಸಲು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಮಲ್ಲಾರು, ಉಳಿಯಾರಗೋಳಿ ಮತ್ತು ಕಾಪುಕೊಡು ಮೂರು ಪಂಚಾಯತ್ಗಳನ್ನು ಮರ್ಜ್ ಮಾಡಿ ಆಗಿರುವಂಥದ್ದು. ಇಂಥ ಪುರಸಭೆಯಲ್ಲಿ 59 ಕೇಸ್ಗಳು ಮಾತ್ರ ಇದೆ. ಏನು ಸೀಲ್ ಡೌನ್ ಅಂತ ಹೇಳಿ ಗ್ರಾಮ ಪಂಚಾಯತ್ಗಳು ಆಗ್ತಾ ಇವೆ. ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ 50 ಕೇಸ್ಗಳಿಂದ ಹೆಚ್ಚಿದ್ದಲ್ಲಿ ಸೀಲ್ ಡೌನ್ ಮಾಡುವಂಥ ಅಧಿಕೃತ ಆದೇಶಗಳು ಇದೆ. ಈ ಮೂರು ಪಂಚಾಯತ್ನಲ್ಲಿ ಒಟ್ಟಿಗೆ 59 ಕೇಸ್ಗಳು, ಅಂದರೆ ನಾವು ಕಾಪು ಪುರಸಭೆ ಅಂತ ಕನ್ಸಿಡರ್ ಮಾಡಿದ್ರು 59 ಆಕ್ಟಿವ್ ಕೇಸ್ಗಳು ಇಂದಿನ ದಿನಾಂಕದಂದು 59 ಆಕ್ಟಿವ್ ಕೇಸ್ಗಳು ಇರುವುದರಿಂದ ಸೊ ಬಹುಶಃ ನಮ್ಮಲ್ಲಿ ಯಾವ ಅಧಿಕೃತವಾಗಿ ಆದೇಶಗಳು ಸಹ ಇಲ್ಲ. ಸೊ ಈ ಸೀಲ್ ಡೌನ್ ಅನ್ನೋ